ಉತ್ತರ ಕನ್ನಡ ಜಿಲ್ಲೆಯ ಹಲವೆಡೆ ವರುಣದೇವ ಅಬ್ಬರಿಸಿದ್ದಾನೆ. ಭಾರಿ ಮಳೆಗೆ ಕಾರುವಾರ ಭಟ್ಕಳ ನಗರದ ರಸ್ತೆಗಳೆಲ್ಲ ಜಲಾವೃತವಾಗಿಬಿಟ್ಟಿದೆ. ರೈಲ್ವೆ ನಿಲ್ದಾಣಕ್ಕೆ ಸಾಗುವ ರಸ್ತೆ, ಹಬ್ಬುವಾಡ ಶಿರವಾಡ ರಸ್ತೆ, ಕೆಎಚ್ಪಿ ಕಾಲನಿ ಗುನಿಗಿವಾಡ ರಸ್ತೆಗಳು ಜಲಾವೃತವಾಗಿದೆ. ಕಾರುವಾರದ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದೆ. ಚರಂಡಿ ಅವ್ಯವಸ್ಥೆ ಕಾರಣಕ್ಕೆ ರಸ್ತೆಯಲ್ಲೆಲ್ಲ ನೀರು ತುಂಬಿಕೊಂಡಿದೆ. ಕಾರವಾರ ಮತ್ತು ಭಟ್ಕಳ ನಗರದ ರಸ್ತೆಗಳು ಜಲಾವೃತವಾಗಿದೆ. ಜಲಾವೃತವಾದ ರಸ್ತೆಗಳಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತ. ಭಟ್ಕಳ, ಅಂಕೋಲಾ, ಕುಮಟಾ, ಹೊನ್ನಾವರದಲ್ಲೂ ಕೂಡ ಭಾರಿ ಮಳೆಯಾಗಿದೆ. ಭಟ್ಕಳದ ಸಂಶುದ್ಧೀನ್ ವೃತ್ತದಿಂದ ರಂಗಿಕಟ್ಟೆಯವರೆಗೆ ಎಲ್ಲವೂ ಜಲಾವೃತವಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕೆರೆಯಂತೆ ಮಳೆ ನೀರುಗಳು ನಿಂತಿದೆ. ವಾಹನ ಸವಾರರು, ಪಾದಚಾರಿಗಳು ಸಾಗೋದಕ್ಕೂ ಕೂಡ ಪರದಾಡ್ತಾ ಇದ್ದಾರೆ. ಹೈವೇಯಲ್ಲೆಲ್ಲ ಕೆರೆಯಂತೆ ಮಳೆ ನೀರು ನಿಂತಿದ್ದು ಅಬ್ಬರ ಜೋರಾಗಿದೆ. ವರುಣನ ಅಬ್ಬರ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ವರುಣದೇವ ಭಾರಿ ಅಬ್ಬರಿಸಿದ್ದು ರಸ್ತೆಗಳೆಲ್ಲ ಜಲಾವೃತ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಎಡೆಬಿಡದೆ ಮಳೆ ಸುರಿತಾ ಇದೆ. ರಸ್ತೆಯಲ್ಲೆಲ್ಲ ನೀರು. ಜಲಾವೃತವಾದ ರಸ್ತೆಗಳಲ್ಲೇ ವಾಹನ ಸಂಚಾರ ಮಾಡಬೇಕಾದಂತಹ ಪರಿಸ್ಥಿತಿ. ಪ್ರಮುಖವಾಗಿ ಭಟ್ಕಳ, ಅಂಕೋಲಾ, ಕುಮಟಾ, ಹೊನ್ನಾವರ ಮತ್ತು ಕಾರವಾರದಲ್ಲಿ ಭಾರಿ ಮಳೆ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗ್ತಿದ್ದು ಜನಜೀವನವೇ ಅಸ್ತವ್ಯಸ್ತವಾಗಿದೆ. ಇಲ್ಲಿ ಜಿಲ್ಲೆಯ ಕರಾವಳಿ ತೀರದಂತೂ ಸಾಕಷ್ಟು ಮಳೆಯಾಗ್ತಿದ್ದು ಜನರು ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಈ ಕರಾವಳಿ ನಗರ ಮಾತ್ರ ಅಲ್ಲ, ಇಲ್ಲಿ ಭಟ್ಕಳ ಆಗಿರ್ಬೋದು, ಕುಮಟಾ ಆಗಿರ್ಬೋದು, ಪ್ರತಿಯೊಂದು ಕಡೆಯಲ್ಲೂ ಕೂಡ ಈಗ ಮಳೆ ಹೆಚ್ಚಾಗಿ ಬಂದು ಅಲ್ಲಲ್ಲಿ ನೆರೆಕಾಟ ಕೂಡ ಉಂಟಾಗಿರುವಂಥದ್ದು. ಆದರೆ ಈಗ ಕಾರವಾರದ ನಗರ ಭಾಗದಲ್ಲಿ ನೋಡ್ಕೋಬೇಕಾದ್ರೆ ಇಲ್ಲಿ ಏನೋ ಚರಂಡಿ ವ್ಯವಸ್ಥೆ ಸರಿಯಾಗಿ ಇಲ್ಲದ ಕಾರಣ ಈಗ ರಸ್ತೆ ತುಂಬ ಈಗ ನೀರು ತುಂಬಿಕೊಂಡಿರುವಂಥದ್ದು ನಾವು ನೋಡ್ಕೋಬೋದು. ಈಗ ಕಾರವಾರ ನಗರ ಭಾಗ ಇದು, ಈ ಕಾರವಾರ ನಗರ ಭಾಗದಲ್ಲಿ ಯಾವ ರೀತಿಯಲ್ಲಿ ಸ್ಥಿತಿ ಇದೆ ಅಂತ ನೋಡ್ಕೋಬೋದು ವೀಕ್ಷಕರೇ. ಇಲ್ಲಿ ಸಂಪೂರ್ಣವಾಗಿ ನೀರು ಆವರಿಸಿಕೊಂಡಿದೆ. ಯಾವ ಮಟ್ಟದಲ್ಲಿ ಇದೆ ಇಲ್ಲಿ ನೋಡ್ಕೋಬೋದು. ಈಗ ಸರಿ ಇಲ್ಲಿ ಕೆಳಗೆ ಏನೋ ಕಾರ್ ಕೂಡ ಪಾರ್ಕ್ ಮಾಡಿದರೆ. ಕಾರ್ ಈಗ ಆಲ್ಮೋಸ್ಟ್ ಈಗ ಟೈರ್ ಅರ್ಧದಲ್ಲಿ ಮುಳುಗುವ ಮಟ್ಟದಲ್ಲಿದೆ. ಆ ಮಟ್ಟಕ್ಕೆ ಇಲ್ಲಿ ಪ್ರತಿಯೊಂದು ಕಡೆ ನೀರು ಬಂದಿರುವಂಥದ್ದು. ಇನ್ನು ಪ್ರತಿಯೊಂದು ಕಡೆ ವೆಹಿಕಲ್ ಕೂಡ ಹೋಗ್ತಿದೆ. ಆ ವೆಹಿಕಲ್ ಕೂಡ ಎಷ್ಟು ಕಷ್ಟದಲ್ಲಿ ಹೋಗ್ತದೆ ಅಂತ ನೋಡ್ಕೋಬೋದು. ಜನರಿಗೆ ಕೂಡ ಈಗ ಓಡಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಷ್ಟು ಸಮಸ್ಯೆ ಇಲ್ಲಿ ಉಂಟಾಗಿರುವಂಥದ್ದು. ಮಳೆ ಬರ್ತದೆ ಗೊತ್ತಿದ್ರು ಕೂಡ ಏನು ಅಧಿಕಾರಿಗಳು ಇಲ್ಲಿ ಚರಂಡಿ ವ್ಯವಸ್ಥೆಯನ್ನು ಸೂಕ್ತವಾಗಿ ಮಾಡಬೇಕಿತ್ತು. ಆದರೆ ಇಲ್ಲಿ ಎಲ್ಲೂ ಕೂಡ ಚರಂಡಿ ವ್ಯವಸ್ಥೆ ಮಾಡದ ಕಾರಣಕ್ಕೆ ಸಂಪೂರ್ಣವಾಗಿ ಮೇನ್ ರೋಡಲ್ಲೇ ಈಗ ನೀರು ನಿಂತ್ಕೊಂಡಿರುವಂಥದ್ದು. ಇಲ್ಲಿ ಎಲ್ಲಿಗೂ ಕೂಡ ಓಡಾಡಲಿಕ್ಕೂ ಕೂಡ ಆಗದಂಥ ಪರಿಸ್ಥಿತಿ. ಇನ್ನು ಪಕ್ಕದ ಹೋಟೆಲ್ಗಳಿಗೆ ಕೂಡ ನೀರು ಹೊಕ್ಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಹಿಂದೆ ಇದೇ ರೀತಿಯಲ್ಲಿ ಏನೋ ಮಳೆ ಮುಂದುವರಿದರೆ ಹೋಟೆಲ್ಗಳ ಒಳಗೆ ಕೂಡ ನೀರು ಹೊಕ್ಕುವಂಥ ಸಾಧ್ಯತೆ ಹೆಚ್ಚಾಗಿದೆ. ಅಂದರೆ ಈಗ ಹೋಟೆಲ್ಗಳಿಗೆ ಗ್ರಾಹಕರು ಕೂಡ ಬರಲಿಕ್ಕೆ ಆಗ್ತಿಲ್ಲ. ಆ ಮಟ್ಟದಲ್ಲಿ ಈಗ ನೀರು ಇಲ್ಲಿ ಬಂದಿರುವಂಥದ್ದು ನೋಡ್ಕೋಬೋದು. ಈಗ ಇಲ್ಲಿ ಎರಡು ಹೋಟೆಲ್ಗಳಿವೆ, ಲಾಡ್ಜ್ಗಳಿವೆ. ಲಾಡ್ಜ್ಗಳ ಇನ್ನು ಹೊರಭಾಗದಲ್ಲಿ ಕೂಡ ಈಗ ಸಂಪೂರ್ಣವಾಗಿ ನೀರು ಆವರಿಸಿಕೊಂಡಿರುವಂಥದ್ದು. ಇನ್ನು ಈಗ ನಗರ ಭಾಗದಲ್ಲಿ ಸಂಪೂರ್ಣವಾಗಿ ಈಗ ನೀರು ತುಂಬಿಕೊಂಡಿದೆ. ಇದು ಕಾರವಾರ ನಗರ ಮಾತ್ರ ಅಲ್ಲದೆ ಇಲ್ಲಿ ಭಟ್ಕಳದಲ್ಲಿ ಕೂಡ ಇದೇ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ 66 ಏನಿದೆ ಅಲ್ಲಿಂದ ಏನು ಸಂಶೋಧನೆ ಸರ್ಕಾರದಿಂದ ರಂಗಿಕಟ್ಟೆವರೆಗೆ ಸಂಪೂರ್ಣವಾಗಿ ನೀರು ಆವರಿಸಿಕೊಂಡಿದೆ. ಪ್ರತಿಯೊಂದು ಕಡೆ ಯಾವುದು ಹೊಳೆ, ಯಾವುದು ಏನು ರೋಡ್ ಅಂತಲೇ ಗೊತ್ತಾಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಜನರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಈಗಾಗಲೇ ಹವಾಮಾನ ಇಲಾಖೆ ಇನ್ನು 3 ಗಂಟೆಗಳ ಕಾಲ ಏನು ಸಾಕಷ್ಟು ಮಳೆ ಬರುವಂಥ ಒಂದು ನೋಟಿಫಿಕೇಶನ್ ಈಗಾಗಲೇ ನೀಡಿರುವಂಥದ್ದು. ಅದಲ್ಲದೆ ಮುಂದಿನ ದಿನಗಳಲ್ಲಿ ಕೂಡ ಹೆಚ್ಚಾಗಿ ಮಳೆ ಬೀಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಅಂದರೆ ಈಗಾಗಲೇ ಈ ಬಗ್ಗೆ ಹವಾಮಾನ ಇಲಾಖೆ ಕೂಡ ಈಗಾಗಲೇ ಒಂದು ನೋಟಿಸ್ ಕೂಡ ನೀಡಿರುವಂಥದ್ದು. ಈಗ ಎಲ್ಲೆಲ್ಲಿ ಏನೋ ಮಳೆ ಬಂದು ಯಾವ್ಯಾವ ಕಡೆ ಡ್ಯಾಮೇಜ್ ಆಗ್ಬೋದು ಅಂಥ ಪ್ರದೇಶಗಳಿಗೆ ಈಗಾಗಲೇ ಅಧಿಕಾರಿಗಳು ಭೇಟಿ ಕೊಟ್ಟು ಅದನ್ನು ಏನೋ ಗುರುತಿಸಿಕೊಂಡು ಅಲ್ಲಿ ಬೇರೆ ವ್ಯವಸ್ಥೆ ಅಲ್ಲಿನ ಜನರನ್ನು ಬೇರೆ ಕಡೆ ಶಿಫ್ಟ್ ಮಾಡುವಂಥ ವ್ಯವಸ್ಥೆ ಕೂಡ ಈಗಾಗಲೇ ಏನೋ ಸಭೆಯ ಮೂಲಕ ನಿರ್ಧಾರ ಮಾಡಿದ್ದಾರೆ. ಆದರೆ ಈಗಾಗಲೇ ಕಳೆದ 1 ವಾರದಿಂದ ಸಾಕಷ್ಟು ಮಳೆಯಾಗ್ತಿದೆ. ಇನ್ನು ಅಲ್ಲಲ್ಲಿ ಗುಡ್ಡ ಕುಸಿತಕ್ಕೂ ಕೂಡ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಜನರು ಸಾಕಷ್ಟು ಭೀತಿಯಲ್ಲಿದ್ದಾರೆ. ಇಂಥ ಮಳೆ ಕಂಟಿನ್ಯೂ ಆದರೆ ಇದು
ಗುಡ್ಡ ಕುಸಿತಕ್ಕೆ ಕಾರಣವಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಇನ್ನು ಕೆಲವೊಂದೆ ಏನು ಸೇತುವೆಗಳು ಅದು ಹಳೆ ಸೇತುವೆಗಳು ಇದೆ ಅವುಗಳ ನಿರ್ಮಾಣ ಕೂಡ ಆಗಿಲ್ಲ. ಇದರಿಂದಾಗಿ ಆ ಕಡೆ ಸೇತುವೆಗಳು ಕುಸಿದು ಬಿದ್ದರೆ ಜನರು ಸಂಪರ್ಕವನ್ನು ಕಳೆದುಕೊಳ್ಳುವ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಒಟ್ಟಿನಲ್ಲಿ ಹೇಳೋದಾದರೆ ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಮಳೆಯಾಗ್ತಿದೆ, ಜನರ ಜೀವನ ಅಸ್ತವ್ಯಸ್ತವಾಗಿದೆ, ಜನರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಇಲ್ಲಿ ಜನರಿಗೆ ಎಲ್ಲಿ ಕೂಡ ಓಡಾಡದಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿರುವಂಥದ್ದು. ಜಿಲ್ಲಾಡಳಿತ ಈ ಬಗ್ಗೆ ಸಾಕಷ್ಟು ಒಂದು ಗಮನ ಹರಿಸಬೇಕಾಗಿದೆ. ಅದಲ್ಲದೆ ಏನೋ ಕಾರವಾರ ನಗರಸಭೆ ಕೂಡ ಈ ಬಗ್ಗೆ ಗಮನ ಹರಿಸಿಕೊಂಡು ಇಲ್ಲಿನ ಏನೋ ಚರಂಡಿ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಬೇಕು. ಇಲ್ಲದಿದ್ದರೆ ಕಾರವಾರದ ಏನು ಕಾರವಾರ ನಗರ ಏನಿದೆ ಸಂಪೂರ್ಣವಾಗಿ ಹೆಚ್ಚಿನ ಭಾಗದಲ್ಲಿ ಮುಳುಗೋಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಕ್ಯಾಮರಾ ಪರ್ಸನ್ ಗಿರೀಶ್ ನಾಯ್ಕ ಜೊತೆ ಭರತರಾಜ್ ಕಲಾಡಕ, ಏಷ್ಯಾ ನ್ಯೂಸ್, ವರ್ಲ್ಡ್ ನ್ಯೂಸ್, ಕಾರವಾರ. ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಭರತ್ ಕಲ್ಲಡ್ಕ. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಭರತ್, ಸದ್ಯ ಹೇಗಿದೆ ಉತ್ತರ ಕನ್ನಡ ಜಿಲ್ಲೆ ಕರಾವಳಿ ಭಾಗದಲ್ಲಿ, ಎಲ್ಲೆಲ್ಲಿ ಸಮಸ್ಯೆಗಳು ಕಾಡ್ತಾ ಇರುವಂತದ್ದು, ಜೊತೆಗೆ ಏನ್ ಸೂಚನೆ ಸಿಗ್ತಾ ಇದೆ? ಎಸ್ ಪ್ರತಿಭಾ, ಕರಾವಳಿ ಭಾಗದಲ್ಲಿ ಕಳೆದ ಒಂದು ವಾರದಿಂದ ಸಾಕಷ್ಟು ಮಳೆಯಾಗ್ತಿದೆ. ಈ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಕಡಿಮೆ ಅಂತ ಹೇಳಲಾಗ್ತಿತ್ತು, ಆದ್ರೆ ಈಗ ಒಂದು ವಾರದಿಂದ ಸಿಕ್ಕಾಪಟ್ಟೆ ಮಳೆ ಆಗ್ತಿರೋದು, ಎಸ್ಪೆಷಲಿ ಆಗಿ ಕರಾವಳಿ ಭಾಗದಲ್ಲಿ ಅಂತೂ. ಈಗ ನಿನ್ನೆಯಂತೂ ಕಾರವಾರ ಹಾಗೂ ಭಟ್ಕಳದಲ್ಲಿ ಸಾಕಷ್ಟು ಮಳೆಯಾಗ್ತಿತ್ತು. ಇದರಿಂದಾಗಿ ಜನಜೀವನವೇ ಅಸ್ತವ್ಯಸ್ತವಾಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಅಂದ್ರೆ ಭಟ್ಕಳದಲ್ಲಿ ಅದು ರಾಷ್ಟ್ರೀಯ ಹೆದ್ದಾರಿಯಲ್ಲೇ ನೀರು ತುಂಬಿಕೊಂಡು ಜನರಿಗೆ ಓಡಾಡದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಅದಲ್ಲದೆ ಅಲ್ಲಿನ ಸ್ಥಳೀಯ ಏನೋ ಮನೆಗಳ ಒಳಗೆ ಕೂಡ ನೀರು ಹೊಕ್ಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಂದ್ರೆ ಸಂಸುದ್ದೀನ್ ಸರ್ಕಲ್ ಇಂದ ರಂಗಿನ ಕಟ್ಟೆ ಇದೆ, ಅಲ್ಲಿವರೆಗೆ ಅಲ್ಲಲ್ಲಿ ನೀರು ತುಂಬಿಕೊಂಡು ಜನರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಇನ್ನು ಕಾರವಾರ ಬಂದ್ರೆ ಕಾರವಾರದಲ್ಲಿ ಇಲ್ಲಿ ಪ್ರಮುಖ ರಸ್ತೆಗಳಲ್ಲಿ ನೀರು ತುಂಬಿಕೊಂಡಿತ್ತು, ಜನರಿಗೆ ಸಾಕಷ್ಟು ಸಮಸ್ಯೆ ಆಗಿತ್ತು. ಅದಲ್ಲದೆ ಇಲ್ಲಿ ಸೋನಾರ ವಾರ್ಡ್ ಆಗಿರ್ಬೋದು, ಗುಂಡಗಿ ವಾರ್ಡ್ ಆಗಿರ್ಬೋದು, ಅಥವಾ ಕೆ ಎಚ್ ಬಿ ಕಾಲೋನಿ ಆಗಿರ್ಬೋದು, ಅಲ್ಲಲ್ಲಿ ಏನೋ ನೀರು ತುಂಬಿಕೊಂಡು ಜನರ ಮನೆಗಳಿಗೆ ಹೊಕ್ಕುವಂತ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿರುವಂತದ್ದು. ಇದೇ ಜನರಿಗೆ ಸಾಕಷ್ಟು ಇನ್ನು ಸಮಸ್ಯೆ ಆಗಿದೆ. ಇನ್ನು ಭಟ್ಕಳದ ಚೌತ್ನಿ ಹೊಳೆ ಏನೋ ಇದೆ, ಅದು ಈಗಾಗಲೇ ತುಂಬಿ ತುಳುಕ್ತಾ ಇರುವಂತದ್ದು. ಇದರಿಂದಾಗಿ ಡೇಂಜರ್ ಮಟ್ಟ ಸಾಕಷ್ಟು ಹೆಚ್ಚಾಗಿದೆ. ಅಲ್ಲಿನ ಏನೋ ಹೊಳೆ ಸಮೀಪದ ನಿವಾಸಿಗಳೇನಿದ್ದಾರೆ ಅವರನ್ನು ಬೇರೆ ಡೇ ಶಿಫ್ಟ್ ಮಾಡುವ ಕೆಲಸ ಕೂಡ ಈಗಾಗಲೇ ಮಾಡಲಾಗಿರುವಂತದ್ದು. ಇನ್ನು ಹೀಗೆ ಮಧ್ಯೆ ಮುಂದುವರಿದ್ರೆ ಏನೋ ಜಿಲ್ಲೆಯಲ್ಲಿ ಹಲವೆಡೆ ಭೂಕುಸಿತ ಆಗುವಂತ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಇನ್ನು ಒಂದು ಪ್ರಮುಖವಾಗಿ IRB ಕಾಮಗಾರಿಯನ್ನು ಮಾಡುವಂತಹ ಏನೋ ಪ್ರಮುಖ ರಸ್ತೆ ಇದೆ, ರಾಷ್ಟ್ರೀಯ ಹೆದ್ದಾರಿ 60ರಲ್ಲಿ, ಅಲ್ಲಿ ಕೂಡ ಇನ್ನು ಕುಸಿತ ಆಗುವಂತಹ ಈಗಾಗಲೇ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ಅದಲ್ಲದೆ ಏನೋ ಅನಶಿ ಘಾಟ್ ಆಗಿರೋದು ಅಥವಾ ಯಲ್ಲಾಪುರ ಭಾಗದಲ್ಲಿ ಅಲ್ಲಿ ಕೂಡ ಏನೋ ಈಗಾಗಲೇ ಭೂಕುಸಿತ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಇದರಿಂದಾಗಿ ಈಗಾಗಲೇ ಸ್ಥಳಗಳನ್ನು ಆಲ್ರೆಡಿ ಜಿಲ್ಲಾಡಳಿತ ಗುರುತು ಮಾಡಿದೆ, ಅಲ್ಲಿಂದ ಜನರನ್ನು ಬೇರೆ ಕಡೆ ಶಿಫ್ಟ್ ಮಾಡುವ ವ್ಯವಸ್ಥೆ ಕೂಡ ಈಗಾಗಲೇ ಮಾಡಿಕೊಂಡಿರುವಂತದ್ದು. ಇನ್ನು ಇವತ್ತು ಮಳೆ ಹೆಚ್ಚಾಗಿ ಮುಂದುವರಿದ ಕಾರಣ ಜಿಲ್ಲಾಡಳಿತ ಈಗಾಗಲೇ ಶಾಲಾ ಮಕ್ಕಳು ಹಾಗೂ ಪದವಿಪೂರ್ವ ವಿದ್ಯಾರ್ಥಿಗಳಿಗೆ ರಜೆ ಕೂಡ ಘೋಷಣೆ ಮಾಡಿದ್ದಾರೆ. ಜನರಿಗೆ ಯಾರಿಗೆ ತೊಂದರೆ ಆಗಬಾರದು ಎಂಬ ನಿಟ್ಟಿನಲ್ಲಿ ಈ ಜಿಲ್ಲಾಡಳಿತ ಈ ಕ್ರಮ ಕೈಗೊಂಡಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಭರತ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.